187 ಕೋಟಿ 33 ಲಕ್ಷ ಅನ್ನೋದು ಸರಿ ಇಲ್ಲ. 89 ಕೋಟಿ 63 ಕೋಟಿಗಳಷ್ಟು ಹಣ ಅಕ್ರಮವಾಗಿ ಹೈದರಾಬಾದಿನ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಬ್ಯಾಂಕಿಗೆ ವರ್ಗಾವಣೆಯಾಗಿರುತ್ತದೆ. ಈ 89 ಕೋಟಿ 63 ಲಕ್ಷಗಳಲ್ಲಿ 5 ಕೋಟಿ ರೂಪಾಯಿ ವಾಪಸ್ ಬಂದಿರುತ್ತದೆ. 89.63 ಕೋಟಿ ರೂಪಾಯಿಗಳಲ್ಲಿ 45,298,000 ರೂಪಾಯಿಗಳು ಉಳಿತಾಯ ಖಾತೆಯಿಂದ ವರ್ಗಾವಣೆಯಾಗಿರುತ್ತದೆ. ಇನ್ನುಳಿದ 44.60 ಕೋಟಿ ರೂಪಾಯಿಗಳಷ್ಟು ನಿಗಮವು ಫಿಕ್ಸೆಡ್ ಡಿಪಾಸಿಟ್ ಮೇಲೆ ಓವರ್ ಡ್ರಾಫ್ಟ್ ತೆಗೆದಿದ್ದಾರೆ. ಓವರ್ ಡ್ರಾಫ್ಟ್ ಎಂದರೆ ಒಂದು ರೀತಿಯ ಸಾಲವೇ. ಇದು ಅತ್ಯಂತ ಪರಿಣಿತರಾದ ಪಳಗಿದ ಕದೀಮರ ಕೆಲಸವೇ. ನಿಗಮವು ದಿನಾಂಕ 33/2024 50 ಕೋಟಿ ರೂಪಾಯಿಗಳನ್ನು ಫಿಕ್ಸೆಡ್ ಡಿಪಾಸಿಟ್ನಲ್ಲಿ ಇಟ್ಟಿದೆ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಈ 50 ಕೋಟಿ ಫಿಕ್ಸೆಡ್ ಡಿಪಾಸಿಟ್ ನಮ್ಮ ವಶದಲ್ಲಿಯೇ ಇದೆ. ಯಾಕೆಂದರೆ ಅದು ಫಿಕ್ಸೆಡ್ ಡಿಪಾಸಿಟ್. ವಿರೋಧ ಪಕ್ಷದವರು ದಿನಾಂಕ 3/6 ವಿರೋಧ ಪಕ್ಷದವರು ಹೇಳಿದ್ದಾರೆ ನಾವೇ ಮೊದಲು ಅವರು ನಾನು ಓದ್ತೀನಿ ಅವಕಾಶ ಕೊಟ್ಟಿದ್ದೀನಿ ಅವರಿಗೆ ಅಲೋ ಮೀ ಟು ಕಂಟಿನ್ಯೂ.